ಈ ಊರಲ್ಲಿ ಇರೋದು ಒಂದೇ ಒಂದು ಸರ್ಕಾರಿ ಬಾವಿ. ಇಲ್ಲಿಂದ 70 ಮನೆಗಳಿಗೆ ನೀರು ಪೂರೈಕೆ ಆಗಬೇಕು. ಈ ಬಾವಿಯಲ್ಲೂ ನೀರಿಲ್ಲ ಅಂತಾದಲ್ಲಿ ಈ ಜನರ ಸಮಸ್ಯೆಯನ್ನು ಯಾರು ಕೇಳ್ತಾರೆ? ಇಂಥ ಒಂದು ಸಮಸ್ಯೆ ನಮ್ಮ ಮುಂದೆ ಬಂದಿದ್ದು ತ್ರಾಸಿಯ ಭಗತ್ ನಗರ ಹಾಗೂ ಕಾರ್ವಿಕೇರಿಯ ಜನರದ್ದು. ನೀರಿದ್ರೂ ಕೂಡ ಬಿಡುವುದಿಲ್ಲ ಸರ್ ಇಲ್ಲಿ. ಅವರು ಕೂಡ ಬೈತಾರೆ, 4 ದಿನಕ್ಕೊಂದ್ಸಲ ನೀರು ಬಿಟ್ಟು ಮತ್ತೆ 4 ದಿನ ಒಂದ್ಸಲ 8 ಕೊಡ್ಪನ ನೀರು ಕೊಡ್ತ್ರ ಇಲ್ಲಿ. ಒಂದು ಕಾರ್ಡಿಗೆ 8 ಕೊಡ್ಪನ ನೀರು, ಅದು ಹೇಗೆ ಸಾಕಾಗುತ್ತೆ? ಮನೆಗೆ ಸಾಕಾಗುತ್ತಾ? ನಾವು ಕೇಳುದಿದೆ, ಬಾವಿಯಲ್ಲಿ ನೀರಿದ್ರೂ ಬಿಡುವುದಿಲ್ಲ. ಸರ್ಕಾರಿ ಬಾವಿಯಲ್ಲಿ ಅಷ್ಟು ನೀರಿದೆ ಬಿಡುವುದಿಲ್ಲ. ಅದೇ ಬಿಡುವುದಿಲ್ಲ, ಅದು ಕೇಳಿದರೆ ಕೂಗ್ತಾರೆ ಮತ್ತು ಜೋರು ಮಾಡ್ತಾರೆ. ಮೊಬೈಲಲ್ಲಿ ಕಾಲ್ ಮಾಡಿ ಕೇಳಿದರೂ ಕೂಡ ನೀರಿಲ್ಲ, ಬಾವಿಯಲ್ಲಿ ನೀರಿಲ್ಲ ಅಂತಾರೆ. ಹೋಗಿ ಹೌದು, ಏನು ಮಾತಾಡುದಿಲ್ಲ, ಯಾರು ಇಲ್ಲಿ ಮಾತಾಡುದಿಲ್ಲಲ್ಲ. ಎಲ್ಲರೂ ಮಾತಾಡಿದ್ರೆ ಸರಿಯಾಗುತ್ತೆ ಇಲ್ಲಿ. 4 ದಿನಕ್ಕೊಂದ್ಸಲ ನೀರು ಬರುತ್ತೆ, ಅದು ಅರ್ಧ ಗಂಟೆ ಕೂಡ ಬಿಡುವುದಿಲ್ಲ ನೀರು. ಸರಿ, 8 ಕೊಡ್ಪನ ನೀರು ಅಷ್ಟೇ. 2-3 ದಿನಕ್ಕೊಂದ್ಸಲ ನೀರು ಬರುತ್ತೆ, 2-3 4 ದಿನಕ್ಕೆ ಒಂದ್ಸಲ 8 ಕೊಡ್ಪನ ನೀರು ಕೊಡ್ತಾರೆ ಸರ್. ಇದು ಪ್ರಾಬ್ಲಮ್ ಒಂದು ಸರಿ ಮಾಡಿ ಕೊಡ್ಬೇಕಷ್ಟೇ. ನಿನ್ನೆ 4 ದಿವಸದಲ್ಲಿ ಗಾಡಿ ಮೇಲೆ ನೀರು ಬಂದಿದೆ ಸರ್. ನೀರು ಬಂದ 4 ಮನೆಗೆ ನೀರು ಕೊಟ್ಟಿದ್ದು, ಮತ್ತೆ ತೊಕೊ ಬರುತ್ತೆ ಅಂತ ಹೋಗೋದು ಇನ್ನೂ ಇಲ್ಲ. ನಾವು ಅಲ್ಲಿ ರಸ್ತೆ ಮೇಲೆ ನೋಡಿ, ಅಲ್ಲಿ ಕೊಡ್ಪಂಡ್ ತಗೊಂಡು ನಾವು ಕಾಯ್ತೇವೆ, ನೀರಿಲ್ಲ. ಒಳಗೇನು ನೀರಿಲ್ಲ, ಬಾವಿಗೆ ಹೋದ್ರೂ ಬಾವಿಗೆ ನೀರಿಲ್ಲ. ನಾವೇನು ಮಾಡಬೇಕು? ತಿಂಗಳಿಗೆ 80 ರೂಪಾಯಿ ತೊಗೊಳ್ತಾರೆ. 80 ರೂಪಾಯಿ ತೊಗೊಂಡ್ರೆ ನಮ್ಗೆ ನೀರು ಬರುವುದು ವಾರಕ್ಕೊಂದ್ಸಲ ಆದರೂ ಆಯ್ತು. ಕರೆಂಟ್ ಇದ್ದರೂ ಅದು, ಕರೆಂಟ್ ಇಲ್ಲಾದ್ರೆ ನೀರಿಲ್ಲ. ವಾರಕ್ಕೊಂದ್ಸಲ ಆದರೂ ಆಯ್ತು, 4 ದಿವ್ಸ ಒಂದ್ಸಲ ಆದರೂ ಆಯ್ತು, 10 ದಿವ್ಸಕ್ಕೊಂದ್ಸಲ ಆದರೂ ಆಯ್ತು, ನೀರು ಬರುತ್ತೆ. ಅದು ಬಿಲ್ ಮಾತ್ರ ತಿಂಗಳಿಗೆ ಕರೆಕ್ಟ್ ಬರ್ದಿರ್ತದೆ. ನಮ್ಗೆ ಮನೆಗೆ ಬಿಲ್ ಬಂದ್ರ ಮೇಲೆ ಕೊಡೋದಿಲ್ಲ ಅಂದರೆ ಪೈಪ್ ಕಟ್ ಮಾಡಿ ಹೋಗ್ತೇವೆ. ಆವಾಗ ನಾವು ಬಡವರು ಏನು ಮಾಡಬೇಕು? ಇವತ್ತು ನೀರು ಬರುತ್ತಂದರೆ ನಾವು ಕೂಲಿ ಕೆಲ್ಸಕ್ಕೆ ಹೋಗುವಾಗ ರಜೆ ಮಾಡಿ ಕೂತ್ಕೊಳ್ಬೇಕು, ಇಲ್ಲಾಂದ್ರೆ ನಮ್ಗೆ ನೀರಿಲ್ಲ. ನಾವು ರಾತ್ರಿ ಹೊತ್ತು ಬಂದು ಎಲ್ಲಿ ಹೋಗೋದು ಸರ್? ರೋಡಿಲ್ಲ ನೋಡಿ, ರೋಡಿ ಈಗ ಅಲ್ಲಿಂದ ಏನಾದರೂ ತರಬೇಕಾದ್ರೆ ನಾವು ಇಲ್ಲಿ ತೋಡಿಗೆ ತರಬೇಕು, ತಕೊಂಡು ಹೋಗ್ಬೇಕು. ಈಗ ಕಾಯ್ಕತ್ತ ತರಲಿ, ಸೌದೆ ತರಲಿ, ಏನು ಬೇಕಾ, ಸಿಮೆಂಟ್ ತರಲಿ, ಮಣ್ಣು ಹೊಯ್ಗೆ ತರಲಿ, ಏನಾದರೂ ಇಲ್ಲಿ ಕೂತ್ಕೊಂಡು ನಾವು ಅಲ್ಲಿ ಹೊತ್ಕೊಂಡು ಹೋಗ್ಬೇಕು. ಆ ರೋಡ್ ನೋಡಿ, ಅಲ್ಲಿ ಚರಂಡಿ ತೆಗೆದು ಹೋಗಿದ್ರು ಅರ್ಧ, ಅಲ್ಲೇ ಟಾಪ್ ಮಾಡಿ ಅದೆಲ್ಲ ಉಗಿದೋಯ್ತು. ಈಗ ಮೊನ್ನೆ ಮಳೆಗೆ ನಾವೇನು ಅದು ಗಲೀಜು ಗಿಲೀಜು ಎಲ್ಲ ಬಳಿದು ಮನೆ ಬಾಗಿಲಿನ ಇತ್ತು. ಅದು ಓಟಿನವ್ರ ಹತ್ರ ಹೇಳಿ ಆಯಿತು, ಪಂಚಾಯತ್ ಹತ್ರ ಹೇಳಿ ಆಯಿತು, ಮುಳ್ಳಿಕಟ್ಟೆಯಲ್ಲಿ ಹೇಳಿ ಆಯಿತು, ತಾಲೂಕು ಆಫೀಸಲ್ಲಿ ಹೇಳಿ ಆಯಿತು, ಎಲ್ಲ ಹೇಳಿ ಕೂತ್ಕೊಂಡಿದ್ರು. ಮತ್ತೇನು ಮಾಡೋದು? ಓಟಕ್ಕೆ ಬಂದ್ರೆ ಗಲಾಟೆ ಮಾಡಿದ್ರೆ ಸಿಟ್ಟು ಮಾಡ್ಕೊಂಡು ಹೋಗಿದ್ರು. ನಾವೆಲ್ಲ ಗಲಾಟೆ ಮಾಡಿದ್ರು, ಮನ್ ಹೆಂಗಸರೆಲ್ಲ ಒಟ್ಟಾಗಿ ನಾವು ಗಲಾಟೆ ಮಾಡಿದ್ರು, ಆದರೂ ಅದು ಅವ್ರು ಕಂಪ್ಲೀಟ್ ಬರ್ಕೊಂಡು ಹೋಗಿದ್ರು. ಯಾರು? ಕೈರವರು, BJP ದವರು, ಎಲ್ಲರೂ. ನಮ್ಗೆ ಏನು ಸಮಸ್ಯೆ ಅಲ್ಲ, ನಮಗೊಂದು ರೋಡ್ ಒಂದು ನೀರು ಇಷ್ಟು ಮಾಡಿ ಕೊಡಿ. ನಮ್ಗೆ ಮತ್ತೆ ನಿಮ್ಮ ಹತ್ರ ಏನೂ ಕೇಳೋದಿಲ್ಲ. ನಾವು ಇಷ್ಟು ಮಾತಾಡಿದ್ದೀವಿ, ನೀವು ಯಾರು? ನಮ್ಗೆ ಪರಿಚಯ ಇಲ್ಲ ಸರ್. ನೀವು ಬಂದಿದ್ರೆ ಈಗ ಕೇಳಿದ್ರೆ ನಾವು ಮಾತಾಡಿದ್ವಿ. ನಮಗೊಂದು ರೋಡ್ ಒಂದು ರಸ್ತೆ ಅಷ್ಟು, ಒಂದು ನೀರು ಅಷ್ಟು. ನಮ್ಗೆ ನೀವು ಪುಣ್ಯ ಮಾಡಿ ಅಷ್ಟೊಂದು ನಮ್ಗೆ ಮಾಡಬೇಕು ನೀವು ಅಷ್ಟೇ. ನಾವು ನಿಮ್ಮ ಹತ್ರ ತಿಂಗಳಿಗೆ 4 ನೀರು ಬಿಡೋದಿಲ್ಲ, 4 ಸರಿ ಒಂದು ತಿಂಗಳಿಗೆ ಸಮಸ್ಯೆ ಅಂದ್ರೆ ನೀರಿಂದ ಸಮಸ್ಯೆ. ನಾವೆಲ್ಲ ಒಟ್ಟಿಪಾಡಿ ಗುಡ್ಕಕ್ಕೆ ಹೋಗ್ಬೇಕು, ಇಲ್ಲಿಂದ ಗೊಂಗೋಳಿವರೆಗೆ ಕೆಲ್ಸಕ್ಕೆ ಹೋಗ್ಬೇಕು. ಕೆಲಸ ಮಾಡೋದಿಲ್ಲಾದ್ರೆ ನಮ್ಮ ಜೀವನ ಹೋಗೋದಿಲ್ಲ. ಇಲ್ಲಿ ನೀರು ಕಾಯುದ ಅಥವಾ ಎಲ್ಲೆಲ್ಲಿನ ಬಾಮಿಂದೆಲ್ಲ ನೀರು ಹೊತ್ಕೊಂಡು ಬರ್ತಾರೆ. ನಾವು ಎಲ್ಲೆಲ್ಲಿಗೆ ಹೋಗ್ತಾರೆ? BJPನವ್ರ ಹತ್ರ ಹೇಳಿದ್ರೆ, ಕಾಂಗ್ರೆಸ್ನವ್ರ ಹತ್ರ ಹೇಳಿದ್ರೆ, ಎಲ್ಲರ ಹತ್ರ ಹೇಳಿ ಜಗಳ ಮಾಡೋದು. ಎಷ್ಟು 20 ಮೇಲೆ ಆಯ್ತು ನಾವು ಇಲ್ಲಿ ಬಂದು, 25 ಲೆಕ್ಕ ಆಯ್ತು ಇಲ್ಲಿ ಬಂದು ಆಯ್ಕೊಂಡು. ಇನ್ನುವರೆಗೆ ಸಮಸ್ಯೆ, ರೋಡ್ ಸಮಸ್ಯೆ ಸಹಿತ ಅವ್ರು ಮಾಡಲಿಲ್ಲ ಇನ್ನುವರೆಗೆ. ಎಷ್ಟು ಮಾಡಿದ್ರು, ಎಷ್ಟು ಹೇಳಿದ್ರೆ ಇತ್ತಲ್ಲ, ಈಗ 5 ಸರಿ ಬರ್ತಾರೆ. 5 ನಂತರ ಮತ್ತೆ ನಾ ಮಾಡಿ ಕೊಡ್ತ್ರ, ನೀವು ಓಟ್ ಹಾಕಿ ಅಂದು ಹೇಳತ್ರು ಹೋತ್ರ, ಮತ್ತೆ ಸಮಸ್ಯೆ ಏನೂ ಕೇಳೋದಿಲ್ಲ ಅವರು. ಪಂಚಾಯತ್ ಆಫೀಸಿಗೆ ಹೋದ್ರೆ ಅದು ನಮ್ಗೆ ಸಮಸ್ಯೆ ಇಲ್ಲ, ನಿಮ್ಮ ಊರಿಗೆ ಯಾವುದು ಹೆಲ್ಪ್ ಬಂದರೂ ನಾವು ಮಾಡೋದಿಲ್ಲ ಅಂದು ಹೇಳ್ತ್ರು. ಮೊನ್ನೆ ಮೇಡಮ್ನ ಹತ್ರ ಹೇಳಿದ್ರು ಪಂಚಾಯತ್ ಆಫೀಸಿಗೆ ಹೋಗಿ, ಎಂಥ ಸಮಸ್ಯೆ ಬಂದರೆ ನಿಮ್ಮ 3 ಜನ ಸರಿ ಇಲ್ಲ, ನಿಮ್ಮ 3 ಜನ ರೋಡ್ ಬಿಟ್ಟು ಕೊಡೋದಿಲ್ಲ, ನಮ್ಗೆ ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದು ಹೇಳ್ತ್ರು. ಇಲ್ಲಿ ಬಂದ್ರೆ ಈ ಥರ ಮಾಡ್ತಾಡ್ತ್ರು, ಒಂದು ರೋಡೇ ಇಲ್ಲ ನಮಗೆ. ಎಲ್ಲಿ ನಾವು ಎಲ್ಲಿಂದ ಹೊತ್ಕೊಂಡು ಬರಬೇಕು? ಒಂದು ಸೌದಿ ಬಂದರೆ, ಒಂದು ಕಟ್ಗೆ ಇದು ಕಾಯಿಸಪ್ಪಿ ಬಂದರೆ, ಅಕ್ಕಿ ಸಾಮಾನು ತರೋದಾದರೆ ಎಲ್ಲಿಂದ ಎಲ್ಲಿ ಸುತ್ತ ತೆಗೆದು ಬರಬೇಕು? ಎಲ್ಲೂ ದಾರಿ ಇಲ್ಲ ನಮಗೆ. ಮಧ್ಯೆ ನಾವು ಮನೆಯಿಂದ ಒಂಚೂರು ಜಾಗ ಬಿಟ್ಕೊಂಡು ಮನೆ ಹತ್ರದಿಂದ ಕೆಲ್ಸಕ್ಕೆ ಹೋಗ್ಬೇಕು. ಇಲ್ಲೆಲ್ಲೂ ದಾರಿ ಇಲ್ಲ. ಮಳೆಗಾಲದಲ್ಲಿ ಇಲ್ಲಿ ಎಲ್ಲ ನೀರು ತುಂಬುತ್ತು, ಎಲ್ಲ ಮನೆ ಹತ್ರ ಇಷ್ಟಿಷ್ಟು ನೀರು ತುಂಬುತ್ತು.
ಮನೆ ಮೇಲೆ ಇಷ್ಟು ಮೊನ್ನೆ ಒಂದು ಗಾಳಿ ಮಳೆ ಬಂದಿತ್ತು, ಇಷ್ಟರ ಬಂದಿತ್ತು ನೀರು. ಅದು ಯಾರ ಹತ್ರ ಹೇಳಿದ್ರು ಅಂತ ಚರಂಡಿ ಮಾಡಿ ಕೊಡೋದಿಲ್ಲ. ನಾವೆಲ್ಲಿಗೆ ಹೋಗೋದು? ಮತ್ತೆ ಯಾರ ಹತ್ರ ಹೇಳೋದು? ಇವ್ರ ಹತ್ರ ಸಮಸ್ಯೆ ಹೇಳಿದ್ರೆ ಇವರು ಮಾತಾಡೋದಿಲ್ಲ. ಮತ್ತೆ ಯಾರ ಹತ್ರ ಮಾತಾಡೋಕೆ ಒಪ್ಪದು? ನಾವು ತಿಂಗಳಿಗೆ ನಾಲ್ಕು ನೀರು ಬರೋದಿಲ್ಲ. 5 ತಿಂಗಳಾಯ್ತು, 6 ತಿಂಗಳಾಯ್ತು, ನಿಮ್ಮ ಬಿಲ್ಲು ಕೊಡು. 80 ರೂಪಾಯಿ ತಿಂಗಳಿಗೆ, 4 ನೀರು ಬರೋದಿಲ್ಲ ತಿಂಗಳಿಗೆ, 80 ರೂಪಾಯಿ ಕ್ಯಾಶ್ ಕೊಡ್ಬೇಕು ಅವರಿಗೆ. ಇಲ್ದಿದ್ರೆ ಲಗಡಿ ತೆಗೆದು ಹತ್ರ ನಮಗೆ ಪೈಪ್ ಎಲ್ಲ ತೆಗೆದಾಕಿ. ಮತ್ತೆಂತ ಸಮಸ್ಯೆ ನಮ್ದು ಅದೆಷ್ಟೇ, ನಮ್ಗೆ ನೀರು ಬೇಕು, ಹೊಟ್ಟಿನ ಮೇಲೆ ಒಂದು ರೋಡ್ ಬೇಕು. ಮತ್ತೆ ರಾತ್ರಿಗೆಲ್ಲ ನಾವು ಎಷ್ಟು ರಾತ್ರಿಗೆಲ್ಲ ಬರ್ತಾರೆ ಒಂದು ಮೀನು ಕೆಲ್ಸಕ್ಕೆ ಹೋಗೋದು, ಎಷ್ಟು ರಾತ್ರಿ ಹಗ್ಲು ಅಂತ ಇಲ್ಲ ನಮಗೆ. ಎಷ್ಟೊತ್ತಿಗೆ ಹೋಗ್ತಾರೆ ಎಷ್ಟೊತ್ತಿಗೆ ಬರ್ತಾರೆ ಅಂದೇಳಿ ಗೊತ್ತಿಲ್ಲ. ಅಲ್ಲಿ ಇಳಿದು ಅಲ್ಲಿಂದ ಇಲ್ಲಿ ಬರಬೇಕು. ಹೇಗೆ ಬರೋದಿ ರಾತ್ರಿ ಕತ್ಲಿ ಹೊತ್ತಿಗೆ? ಒಂದು ಬದಿ ಯಾವ ತಿರುಗುತ್ತೆ? ಯಾರ್ಯಾರು ಕುತ್ಕಿ ಹೋತ್ರೆ ಅಂತ ಯಾರು ಇಲ್ಲ ಕೆಂಬೋರು. ಯಾರು ಒಂದು ಲೈಟ್ ಇತ್ತ, ಕರೆಂಟ್ ಇತ್ತ? ಇಲ್ಲ, ಒಂದು ಕರೆಂಟ್ ಇಲ್ಲ, ಒಂದು ಕರೆಂಟ್ ಸಮೇತ ಇಲ್ಲ ರೋಡ್ ಮೇಲೆ. ಈ ಕತ್ಲಿಗೆ ಆ ತುದಿಯಿಂದ ನಾವು ಆ ತುದಿಯಿಂದ ಇಲ್ಲಿವರೆ ಬರ್ಬೇಕು, ಇಲ್ಲಿವರೆ ಬರ್ಬೇಕು. ನಮ್ಮ ಗಾಡಿ ಬೈಕ್ ಇತ್ತ, ನಮ್ಗಿರೋದು ಹೆಣ್ಣು ಮಕ್ಳು ಮಾತ್ರ, ಗಂಡು ಮಕ್ಳು ಇಲ್ಲ. ಎಲ್ಲಿಗೆ ಹೋಗೋದು ನಾವು? ರಿಕ್ಷಾ ಮಾಡಿ ಒಂಚೂರು ಮುಂದೆ ತಗೊಂಡು ಹೋಗಿ ಹೆದ್ರಿಕೆ ಆಗುತ್ತೆ. 12 ಗಂಟೆ ರಾತ್ರಿ ಆಯ್ತು ಅಂತ ಹೇಳಿದ್ರೆ ಅವನು ಬರೋದಿಲ್ಲ. ಇಲ್ಲಿ ಇಲ್ಲಿ ತೀರ್ಸ್ಕೊಂಬಕ್ಕಾಗೋದಿಲ್ಲ. ನೀವು ಸಮಸ್ಯೆ ದೊಡ್ಡದಾಗಿತ್ತು, ನೀವು ರೋಡ್ ಮಾಡ್ಕೊಂಡು ನೀವು ಓಟ್ ಹಾಕ್ರೆ ಮಾತ್ರ ಆಗಲಿಲ್ಲ. ರೋಡ್ ಮಾಡೀನಿ ಎಲ್ಲ ಊರಿಗೆ, ಮನೆ ಮನೆ ರೋಡ್ ಆಗಿತ್ತು ಅಂದೇಳಿ ಅವರು ಜೋರು ಮಾಡೋದು. ರೋಡಿನ ಬಗ್ಗೆ ಮತ್ತು ನೀರಿನ ಬಗ್ಗೆ ಅಷ್ಟೇ ಸಮಸ್ಯೆ, ಅದು ಬೇರೆ ಯಾವುದೂ ಇಲ್ಲ. ಅದೀಗ ಅದು ನಾವು ಪಂಚದಿಗೆ ಅರ್ಜಿ ಎಲ್ಲ ಕೊಟ್ಟಿತ್ತು. ಅವರು ಪಂಚದವ್ರು ಹೇಳೋದು ಯಾವುದು ಇದ್ರ ಬಗ್ಗೆ ಯಾವುದು ನಕ್ಷೆ ತಗೊಬಂದು ಇದು ಮಾಡಿ ಕೊಡ್ತೇನೆ ಹೇಳಿ ಹೇಳಿದರೆ ಅದ್ರ ಬಗ್ಗೆ ನಾವು ಈಗ ಮೊನ್ನೆಯಿಂದ ಪಂಚದಿಗೆ ಹೋಗಿ ಬಂದಿತ್ತು. ಅದೇ ಅದ್ರ ಬಗ್ಗೆ ಫೈಟ್ ಅಷ್ಟೇ, ಮತ್ತೆಂತ ಇಲ್ಲ. ನೀರಿಂದ ಇದು ಅಷ್ಟೇ. ನಿಮಗೆ ಎಷ್ಟು ದಿವಸಕ್ಕೊಮ್ಮೆ ನೀರು ಬರುತ್ತೆ? ನಮ್ದು 2-3 ದಿವಸ 4 ದಿವಸ ಆದರೂ ಆಯ್ತು, ಹೇಳಲಿಕ್ಕೆ ಆಗೋದಿಲ್ಲ. ನೀರು ಹೇಳ್ರೆ ಎಷ್ಟು? ಒಂದು 1/2 ಗಂಟೆ ಬರ್ಬೋದು ಅಷ್ಟೇ, 1/2 ಗಂಟೆ ಅಷ್ಟೇ, 1/2 ಗಂಟೆ ನೀರು ಬರ್ತದೆ. ಅದು ಯಾವುದು ನೀರು ಬಂದಾಗ ಮತ್ತೆ ವಾಪಸ್ ಬಂದಾಗಿ ಬಿಡುತ್ತೆ ಅಷ್ಟೇ, ಕಡಿಮೆ ಅದ್ರ ಮೇಲೆ ಬರುವುದಿಲ್ಲ. ಕಡೆ ನಾವು ಹೋಗಿ ಅವ್ರ ಹತ್ರ ಹೇಳ್ಬೇಕು. ಈಗ ಪಂಚಾಯತಿಗೆ ಯಾವುದು ತಿಂಗಳು ಅದು ದುಡ್ಡು ಕಟ್ಟೋದು, ಅದು ಅದ್ರ ಬಗ್ಗೆ ನಾವು ಅದೇ ಇದು ಮಾಡ್ತಾ ಇತ್ತು ಅಷ್ಟೇ. ತಿಂಗಳು ದುಡ್ಡು ಅದು ತಗೋಗ್ಲಿಕ್ಕೆ ಬರ್ತಾರೆ. ನೀರು ಮಾತ್ರ ಯಾವುದು ಒಂದು 15 ದಿವಸಕ್ಕೊಂದು ಒಂದು ತಿಂಗಳಿಗೆ ಒಂದು 20-15 ದಿವಸ ಸಿಕ್ಕತ್ತೇನೋ ಅಷ್ಟೇ ನೀರು. ಅದ್ರ ಬಗ್ಗೆ ಅಷ್ಟೇ ನಾವು ಸಮಸ್ಯೆ ಇದು ಇದ್ದೇ. ಈಗ ಒಂದು ರೋಡಿನ ಬಗ್ಗೆ, ಒಂದು ಬೀದಿ ಲೈಟಿನ ಬಗ್ಗೆ ಅಷ್ಟೇ. ಇಲ್ಲೊಂದು ಲೈಟ್ ಹಾಕಿ ಕೊಡಲಿಕ್ಕೆ ಅವರ ಪಂಚದವ್ರ ಹತ್ರ ಹೇಳಿದ್ದು ನಾವು, ಅದು ನೋಡಬೇಕು ಅದು ಯಾವಾಗ ಆಗ್ತದೋ ನೋಡಬೇಕು ಅಷ್ಟೇ. ಸರ್, ನಮಗೆ ನೀರಿನ ತುಂಬ ಸಮಸ್ಯೆ, ಮತ್ತು ಬಾವಿಯಲ್ಲಿ ನೀರು ಇರುವುದಿಲ್ಲ. ಬೇಸಿಗೆ ಟೈಮಲ್ಲಿ ಅಂತೂ ತುಂಬ ಸಮಸ್ಯೆ, ನೀರಿನ ಸಮಸ್ಯೆ. ಮತ್ತು 1 ಕಿಲೋಮೀಟ್ರಿಂದ ಬಾವಿಯಿಂದ ನೀರು ತರಬೇಕು, ಮನೆಯವರಿಗೆಲ್ಲ ತುಂಬ ಕಷ್ಟ ಆಗುತ್ತೆ. ಮತ್ತು ರೋಡ್ ಸರಿ ಇಲ್ಲ, ರೋಡಿಂದ ತುಂಬ ಕಷ್ಟ. ಮತ್ತು ಬೀದಿ ದೀಪ ಬೇಕು ನಮಗೆ. ನೀರಂದರೆ ಒಂದು ಅರ್ಥ ಒಂದು ವಾರಕ್ಕೆ ಒಂದು ದಿನಕ್ಕೆ ಬರ್ಬೋದು ಅಷ್ಟೇ, ಮತ್ತು ಬಿಡುವುದಿಲ್ಲ. 10 ಕೊಡ್ಪನ್ ನೀರು ಸಿಗುತ್ತೆ ಅಷ್ಟು, 10 ಕೊಡ್ಪನ್ ಜಾಸ್ತಿ ನೀರು ಸಿಗೋದಿಲ್ಲ. ಸರ್ಕಾರಿ ಬಾವಿ ಇದ್ದು ಕೂಡ ನಿಮಗೆ ನೀರಿನ ಸಮಸ್ಯೆ? ಹಾಂ ಸರ್ಕಾರಿ ಬಾವಿ ಇದ್ದರೂ ನಮಗೆ ನೀರಿನ ಸಮಸ್ಯೆ. ಮತ್ತು ಅವರಿಗೆ ತಿಂಗಳಿಗೆ ಬಿಲ್ ಕಟ್ಟಬೇಕು ನಾವು 80 ರೂಪಾಯಿ. ಮತ್ತು ಅದು ತಿಂಗಳಿಗೆ ಸರಿ ನೀರು ಬಿಡುವುದಿಲ್ಲ, ತಿಂಗಳಿಗೆ ಒಂದು 3 ಸಲ ನೀರು ಬಿಡ್ತಾರೆ. ಮತ್ತು ಕಟ್ಟುವುದಿಲ್ಲ ಆದರೆ ಪೈಪ್ ಕಟ್ ಮಾಡ್ತೆ, ಹೀಗೆಲ್ಲ ಹೇಳೋದು ಅವರು. ಇದ್ರ ಬಗ್ಗೆ ಯಾರಿಗಾದರೂ ಶಾಸಕರಿಗೆ ಮನವಿ ಕೊಟ್ಟು ಬೇಜಾರು ಬಂತು, ಮನವಿ ಕೊಟ್ಟರು ಅವರು ಹೇಳಿದರೆ ಮಾಡುವ ಅಂತ ಹೇಳಿ ಹೋತ್ರಷ್ಟು ಮತ್ತೆ ತಲೆಗೆ ಹಾಕೊಳ್ಳೋದಿಲ್ಲ ಅವರು. ನೀವು ಸ್ಥಳೀಯವಾಗಿ ಈ ಒಂದು ಸಮಸ್ಯೆಗೆ ಬೇರೆ ಏನಾದರೂ ಈಗ ಟ್ಯಾಂಕರಿಂದ ನೀರು ತರಿಸೋದು? ಟ್ಯಾಂಕರಿಂದ ಅಂದರೆ ಅದೇ ಪಂಚಾಯಿತಿ ನೀರು 2 ದಿನಕ್ಕೊಮ್ಮೆ ಅವರು 8 ಕೊಡ್ಪನ್ ನೀರು ಕೊಟ್ಟು ಹೋಗ್ತಾರೆ ಅಷ್ಟೇ, ಮತ್ತೆ ಜಾಸ್ತಿ ಕೊಡೋದಿಲ್ಲ. ಜಾಸ್ತಿ ಕೊಡು ಅಂತ ಹೇಳಿದರೆ ಅವ್ರು ಹೇಳ್ತಾರೆ ನೀವು ಪಂಚಾಯತ್ ಹತ್ರ ಹೇಳಿ, ಅವರು ಹೇಳಿದರೆ ಮಾತ್ರ ನಾವು ಕೊಡೋದು ಅಂತ ಹೇಳ್ತಾರೆ ಅವರು. ಮತ್ತು ಅವ್ರು ಹೇಳ್ತಾರೆ ಮತ್ತು ಅವ್ರಿಗೆ ಹೇಳಿ ಟೈಮಲ್ಲಿ ನಿಮಗೆ ನೀರಿನ ಸಮಸ್ಯೆ ವರ್ಷ ಇಡೀ ಅಂದರೆ ಬೇಸಿಗೆ ಟೈಮಲ್ಲಂತೂ ತುಂಬ ಸಮಸ್ಯೆ ನಮಗೆ ನೀರಿಂದು. ನೀವು ಬಾವಿಯಲ್ಲಿ ನೀರೇ ಇರುವುದಿಲ್ಲ, ಆವಾಗಂತೂ ನಮ್ಮ ಮನೆಯವರು ತುಂಬ ಕಷ್ಟಪಡ್ತಾರೆ ನೀರಿಂದು. ಮತ್ತು ಬಾವಿಯಲ್ಲಿ ಸ್ವಲ್ಪ ನೀರು ಇರುವುದಿಲ್ಲ, ಇಲ್ಲ ಬಾವಿ ಮಾಡಿದ್ರು ನೀರಂದರೆ ನೀರಿನ ತುಂಬ ಸಮಸ್ಯೆ ಇರುತ್ತೆ. ಬೇಸಿಗೆ ಟೈಮ್ ನೀರು ಇರುವುದಿಲ್ಲ, ನೀರು ಫುಲ್ ಡೀಪ್ ಹೋಗುತ್ತೆ, ನೀರು ಅಷ್ಟು ಪ್ರಾಬ್ಲಮ್ ಇದೆ. ನೀರಿಂದಂತೂ ಪ್ರಾಬ್ಲಮ್ ಅಂದರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ನಮಗೆ. ಇಲ್ಲ ಮತ್ತೆ ರಸ್ತೆ ಇಲ್ಲ ಎಂಥದಿಲ್ಲ ನಮ್ಮ ಬದಿಗೆ, ಇದು ಯಾವಗೋಸ್ಕರ ಇಲ್ಲ ಇದು? ಈಗ ನೀರು ಎಷ್ಟು ದಿವ್ಸಕ್ಕೆ ಬರ್ತದೆ ಅಮ್ಮ ಇಲ್ಲಿಗೆ? ನೀರು ಸುಮಾರು ದಿವಸ ಬರ್ತಿದ್ದಿತ್ತು, ಈಗ ಬರ್ತಿಲ್ಲ ನೀರು. ನಿಮ್ಮ ಊರಲ್ಲಿ ಸರ್ಕಾರಿ ಬಾವಿ ಇದೆಯಲ್ಲ, ಹಾಗಾದ್ರೆ ಸರ್ಕಾರಿ ಬಾವಿ ಎಲ್ಲಿತ್ತು? ಬೋರಿಂಗ್ ಬಾವಿ ಇತ್ತು, ವಾಡು ಕಾತಿಲ್ಲ ನಮಗೆ. ಒಂದೇ ಬಾವಿ ಇತ್ತು ಬೋರಿಂಗ್ ಬಾವಿ. ಎಷ್ಟು ಮನೆ ಇದೆ ಇಲ್ಲಿ? ಮನೆ ಸುಮಾರು ಇತ್ತು, ಒಂದು 70 ಮನೆ ಇತ್ತು.
ವರ್ಷ ಇಡೀ ಇದೇ ರೀತಿ ಅಥವಾ ವರ್ಷ ಇಡೀ ಇದೇ ರೀತಿ ಮತ್ತೆಂತ ಇಲ್ಲಿ ನೀರಿಲ್ಲದೆ ಬಡ್ಕಂತ್ರಿ ಇಲ್ಲ ರಸ್ತೆ ಈ ಥರ ಮಾಡೋದವ್ರು ರಸ್ತೆ ಮಾಡಿರ ಇವರು ಮಣ್ಣೆಲ್ಲ ಹಾಕದ್ ಬಳ್ದು ಹತ್ತಲ್ಲ 70 ಬಾವಿ ಮನೆ ಇತ್ತು ಒಂದು ಬಾವಿ ಇತ್ತು ಅಲ್ಲಿ ಅದು ಬೇಸಿಗೆಗೆ ನೀರು ಇರುವುದಿಲ್ಲ ಈಗ ನಾವು ನೋಡಿ ನೀರು ಇಲ್ಲಿ ಪಾತ್ರೆ ಇಟ್ಟಿರು 8 ಕೊಟ್ಟು ಬಂದು ನೀರು ಕೊಡ್ತಾರೆ 2 ದಿವಸಕ್ಕೆ ಅದು ನಿನ್ನೆ ಬರಲಿಲ್ಲ ಬರಲಿಲ್ಲ ಇವತ್ತು ಬರಲಿಲ್ಲ ನಮಗೆ ನೀರಿಂದೇ ಪ್ರಾಬ್ಲಮ್ ಮತ್ತು ಈ ರಸ್ತೆ ಒಂದು ಅಷ್ಟೇ ನೀರು ನಿಮಗೆ ವರ್ಷ ಇಡೀ ವರ್ಷ ಇಡೀ ಹಾಗೆ ಮಳೆಗಾಲಕ್ಕೆ ಮಾತ್ರ ಫುಲ್ ನೀರು ಬೇರೆ ಟೈಮ್ ಇಲ್ಲ ಯಾ ಇದ್ರ ಬಗ್ಗೆ ಮಾತಾಡಿ ಆಯ್ತು ಓಟಿನವ್ರ ಹತ್ರ ಮಾತಾಡಿ ಆಯ್ತು ಎಲ್ಲರ ಹತ್ರ ಮಾತಾಡಿ ಆಯ್ತು ಹಾಂ ಮಾಡ್ತೋ ನಾವು ಅಂದ್ರೆ ಹೋತ್ರ ಮತ್ತೆ ಪತ್ತಿಲ್ಲ ಅವ್ರಿಂದ ಈಗ ಓಟಾಯ್ತು ಈಗ ಪತ್ತಿಲ್ಲ ಪಂಚಾಯತಿಗೆ ಹೋಗಿ ಬತ್ತರು ನಾವು ತಿಂಗಳು ತಿಂಗಳಿಗೆ ಹೋಗಿ ಬತ್ತರು ನಮ್ಗೆ ನೀರಿಲ್ಲ ನೀರಿಲ್ಲ ಅಂದೇಳಿ ಆದರೂ ಅವರು ಎಂತ ಮಾಡೋದಿಲ್ಲ ನೀರಿಲ್ಲ ಅವನೇ ದುಡ್ಡು ಸಮ ಕೊಡ್ಕ ಏನಾದ್ರೆ ತಿಂಗಳಿಗೆ ಸರಿ ಸರಿ ದುಡ್ಡು ಕೊಡು ನೀರು ನಿಮಗೆ ವರ್ಷ ಸಿಗುತ್ತಾ ವರ್ಷ ಇಡೀ ಸಿಕ್ಕೋದಿಲ್ಲ ಅಲ್ಲ ನೀರು ನೀರು ಅದೇ 4 ದಿವಸಕ್ಕೊಂದ್ಸಲ ಬಿಡ್ತಾ 3 ದಿವಸಕ್ಕೊಂದ್ಸಲ ಬಿಡ್ತಾ ಆಯ್ತು ನೀರು ಅದ್ರ ಬಗ್ಗೆ ಯಾರಿಗೂ ಕೇಳಲಿಲ್ಲ ಕೇಂಬಕಲ್ ಪಂಚಾಯತ್ ಆಫೀಸಿಗೆ ಹೋಯ್ನಿ ಅಂತರು ಕೇಂಬುಕ್ಕೆ ಈಗ ಬ್ರೇಕ್ ಬ್ರೇಕ್ನ ನಂತರ ನಿಮ್ಮ ನೆಚ್ಚಿನ ಜನಧ್ವನಿ ಮುಂದುವರಿಯುತ್ತದೆ ಉತ್ಪನ್ನಗಳಿಗೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಹೆಚ್ಚಿಸಲು ಹಾಗೂ ಜನರ ಮನಗೆಲ್ಲಲು ಉತ್ತಮ ವೇದಿಕೆ ಸ್ಮೈಲ್ ಕನ್ನಡ ವಾಹಿನಿ ಜಾಹೀರಾತಿಗಾಗಿ ಸಂಪರ್ಕಿಸಿ 9880067821 9743621584 ಫ್ರೆಂಡ್ಸ್ ಹೆಲೋ ನಾನು ಪ್ರೀತಿಕಾ ಶಿಫಾಲಿ ನಿಮಗೆ ಹತ್ರ ಆದವ್ರದ್ದು ಯಾರಿಗಾದರೂ ವಿಶ್ ಮಾಡಬೇಕಾ ಪ್ರತಿ ಸಲ ಕೇಕ್ ಎಲ್ಲ ಮುಖಕ್ಕೆ ಹಚ್ಚಿಬಿಟ್ಟು ಅವ್ರಿಗೆ ವಿಶ್ ಮಾಡ್ತೀರಾ ಅಥವಾ ಅವ್ರ ಮೇಲೆ ಮೊಟ್ಟೆ ಹೊಡೆದು ವಿಶ್ ಮಾಡ್ತೀರಾ ಇದಕ್ಕಿಂತ ಇನ್ನೂ ಸ್ಪೆಷಲಾಗಿ ವಿಶ್ ಮಾಡಬೇಕು ಅಂದರೆ ನಿಮ್ಮ ಪ್ರೀತಿ ಪಾತ್ರರವರ ವಿಶಸ್ ಬರ್ಡೇ ವಿಶಸ್ಸನ್ನು ನಮಗೆ ಕಳಿಸಿ ನಮ್ಮ ವಾಟ್ಸಪ್ ನಂಬರ್ ಇಲ್ಲಿದೆ ತಪ್ಪದೇ ವಿಶಸ್ಸನ್ನು ಕಳಿಸಿ ಮತ್ತು ನೋಡ್ತಾ ಇರಿ ಸ್ಮೈಲ್ ವಾಹಿನಿ ನಮ್ಮ ಸಿಂಚನ ಕಾರ್ಯಕ್ರಮ ಅತಿ ಶೀಘ್ರದಲ್ಲಿ ಭೇಟಿಯಾಗೋಣ ನಿಮ್ಮ ನೆಚ್ಚಿನ ಸಿಂಚನ ಕಾರ್ಯಕ್ರಮದಲ್ಲಿ ನಿಮ್ಮ ಫೇವರೇಟ್ ಸ್ಮೈಲ್ ಟಿವಿಯಲ್ಲಿ Thank you.
ಪ್ರೀತಿ ಪಾತ್ರರಿಗೆ ವಿಶಸ್ ತಿಳಿಸ್ಬೇಕಾ, ಮನಸ್ಸಿನ ಭಾವನೆಗಳನ್ನ ಹಂಚ್ಕೋಬೇಕಾ, ಎಲ್ಲಿದೆ ಕಲರ್ಫುಲ್ ಹಾಡುಗಳ ಕಲರವ, ನಮ್ಮ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ, ನಾವದನ್ನ ನಿಮ್ಮ ಪ್ರೀತಿ ಪಾತ್ರರಿಗೆ ತಿಳಿಸ್ತೇವೆ ನಮ್ಮ ಸ್ಮೈಲ್ ವಿಶಸ್ನಲ್ಲಿ. ಉತ್ಪನ್ನಗಳಿಗೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಹೆಚ್ಚಿಸಲು ಹಾಗೂ ಜನರ ಮನಗೆಲ್ಲಲು ಉತ್ತಮ ವೇದಿಕೆ ಸ್ಮೈಲ್ ಕನ್ನಡ ವಾಹಿನಿ. ಜಾಹೀರಾತಿಗಾಗಿ ಸಂಪರ್ಕಿಸಿ 9880067821, 9743621584. ಕಾರಿಕೆರೆ ಕಂಚುಗೂಡು, ಇಲ್ಲಿ ನೀರಿನ ಸಮಸ್ಯೆ ತುಂಬ ಉಂಟು. ಇಷ್ಟು ದಿನದ ಇಲ್ಲಿ ಒಂದು ಗೌರ್ಮೆಂಟ್ ಬಾವಿ ಸಹ ಇಲ್ಲ ನಮಗಿಲ್ಲಿ. ಇಷ್ಟು 68 ಮನೆ ಇದೆ, ಒಂದು ಸಹ ಗೌರ್ಮೆಂಟ್ ಬಾವಿ ಇಲ್ಲ. ಇಲ್ಲಿ ನೀರಿನ ಸಮಸ್ಯೆ ಅಂದರೆ ಮೊದಲಿಂದಲೂ ಇದೆ. ಯಾವುದೇ ಪಂಚಾಯತ್ ಆಗಲಿ ಎಲ್ಲೇ ಕಂಪ್ಲೀಟ್ ಮಾಡಿದ್ರೂ ಸಹ ನಮಗಿಲ್ಲಿ ನೋಡಲ್ಲ. ಅಂದರೆ ಬರ್ತಾರೆ, ಒಂದು ಎರಡು ದಿನ ನೋಡ್ತಾರೆ, ಮತ್ತೆ ಈಚೆ ಕಡೆ ನೋಡಲ್ಲ ನೀರು ಬಂದಿದೆಯಾ ಇಲ್ಲ ಅಂತ. ಒಂದು ಸಲನೂ ವಿಸಿಟ್ ಕೊಡಲ್ಲ, ನಮ್ಮ ಸಮಸ್ಯೆಗಳನ್ನು ಕೇಳೋರೇ ಇಲ್ಲ ಇಲ್ಲಿ, ಆ ಥರ ಆಗಿದೆ. ಇನ್ನೊಂದು ಏನಂದರೆ ಇಲ್ಲಿ ರೋಡ್ ಸಹ ಇಲ್ಲ, ಒಳಗಡೆ ರೋಡ್ ಇಲ್ಲ, ಏನಿಲ್ಲ. ಮತ್ತು ಚರಂಡಿ ವ್ಯವಸ್ಥೆ ಅಂತೂ ಇಲ್ಲವೇ ಇಲ್ಲ. ಈ ಬಾತ್ರೂಮ್ ನೀರು ಎಲ್ಲ ರೋಡಿಗೆ ಬಿಡ್ತಾರೆ, ನಡ್ಕೊಂಡು ಹೋಗ್ಲಿಕ್ಕಂತೂ ಆಗಲ್ಲ. ಇಲ್ಲಿ ಮಾತಾಡ್ಲಿಕ್ಕೆ ಹೋದ್ರೆ ಮತ್ತೆ ಗಲಾಟೆನೇ ಬಿಟ್ಟರೆ ಬೇರೇನಿಲ್ಲ. ಎಜುಕೇಷನ್ ಅಂತೂ ಅಷ್ಟೊಂದು ಇಲ್ಲ ಇಲ್ಲಿ, ಜನರಿಗೆ ಎಜುಕೇಷನ್ ಅಂತ ಇಲ್ಲ. ಅದನ್ನು ಒಂದು ಹೇಳಿಕೊಡಬೇಕು ಅಂತ ಬರುವಂಥ ಒಂದು ಹಾಂ ಕೇಳಿದ್ದೀವಿ, ಎಲ್ಲ ಕಡೆಯೂ ಕಂಪ್ಲೀಟ್ ಮಾಡಿದ್ದೀವಿ, ಎಲ್ಲ ಕಡೆಯೂ ಹೇಳಿದ್ದೀವಿ. ಆದರೆ ಅದಕ್ಕೊಂದು ಸೂಕ್ತ ಪರಿಹಾರ ಅಂತಲೇ ಕೊಡೋದಿಲ್ಲಲ್ಲ, ಏನು ಮಾಡೋದು? ಪ್ರತಿ ಸಲ ಪಂಚಾಯತಿಂದ ವಾಹನದಲ್ಲಿ ನೀರು ತಂದು ಹಾಕ್ತೀವಿ ಅಂತ ಹೇಳಿ. ಹಾಂ, ಪಂಚಾಯತಿ ನೀರು ಬರುತ್ತೆ, ಅದೊಂದು 8 ಕೊಡಪ ನೀರೆಲ್ಲ ಬಂದರೆ ಒಂದು ಮನೆಗೆ ಎಷ್ಟೊಂದು ಸಾಕಾಗುತ್ತೆ? 2 ದಿನಕ್ಕೆ ಬರೋದು 8 ಕೊಡಪ ನೀರು ಅಷ್ಟೇ, ಅದು ಏನಕ್ಕಂತ ಸಾಕಾಗುತ್ತೆ? ತುಂಬ ಯೂಸ್ ಇರುತ್ತೆ ಮನೆ ಅಂದ ಕೂಡಲೇ. ಒಬ್ಬರಿಬ್ಬರು ಇರ್ತಾರೆ, 8 ಜನ ಇರ್ತಾರೆ ಒಂದು ಮನೆ ಅಂದ ಕೂಡಲೇ. ಆದರೆ ಒಂದು ಸಹ ಒಂದು ಗೌರ್ಮೆಂಟ್ ಬಾವಿ ಇದ್ರೂ ಸಹ ಅಲ್ಲಿಂದ ಹೋಗಿ ನಾವು ತರ್ಬೋದು ನೀರು. ಅದನ್ನು ಬಿಟ್ಟು ಬರೀ ಗಾಡೀಲಿ ಬರೋ ನೀರು ಇಟ್ಕೊಂಡು ನಾವೇನು ಮಾಡೋಣ? ಎಷ್ಟೊಂದು ಸಾಕಾಗುತ್ತೆ, ನೀವೇ ಯೋಚನೆ ಮಾಡಿ. ಅದೇ ಒಂದು ಪರಿಹಾರ ಅಂದ್ರೆ ನಮ್ಮ ಪರಿಹಾರ ಕೊಡಬೇಕು ಎಲ್ಲ ಸೇರಿ. MLA ಅವ್ರು ಮಾತಾಡಬೇಡ, ಆದರೆ ಬಂದು ನೋಡಿ ಹೋಗ್ಬೇಕು ಯಾರಾದರೂ ಅಧಿಕಾರಿಗಳು ಬಂದು ಒಂದು ಸಲ ವಿಸಿಟ್ ಕೊಟ್ಟರೆ ಸಾಕು, ಏನೊಂದು ಪರಿಹಾರ ಕೊಡಬೇಕಪ್ಪ, ಅವ್ರಿಗೆ ಕೊಡ್ತಾ ಇಲ್ಲ. ಇಲ್ಲ ಇಲ್ಲ, ನನ್ನ ಪ್ರಕಾರ ಅಷ್ಟು ಕೇರ್ ತಗೊಳ್ಳೋಂಥ ಅಧಿಕಾರಿಗಳು ಬರಲೇ ಇಲ್ಲ, ಏನು ಬರ್ತಾನೆ ಇಲ್ಲ. ನಾನು ಹೇಳ್ತೀನಲ್ಲ, ಬರಲ್ಲ ಅವರು. ಆ ಥರ ಆಗಿದೆ ನಮ್ಮ ಸಮಸ್ಯೆ. ಇದು ಮೊದಲೇ ಎತ್ತರ ಪ್ರದೇಶ ಅಲ್ಲ, ಇದು ಗುಡ್ಡೆ ಅಂತಾರೆ. ಇಲ್ಲಿ ನೀರಿನ ಸಮಸ್ಯೆ ತುಂಬ ಇದೆ, ದಯವಿಟ್ಟು ಒಂದು ಪರಿಹಾರ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತೀವಿ ಅಷ್ಟೇ. ಹಾಂ ನೋಡಿ, ಇದೇ ಪ್ಲೇಸಲ್ಲಿ ಒಳಚರಂಡಿ ವ್ಯವಸ್ಥೆ ಅನ್ನೋದೇ ಇಲ್ಲ. ನೋಡಿ, ಬಾತ್ರೂಮ್ ನೀರನ್ನು ಈ ಬೀದಿಗೆ ಬಿಟ್ಟಿದ್ದಾರೆ. ನಾವು ಪಂಚಾಯತಲ್ಲಿ ಕಂಪ್ಲೇಂಟ್ ಮಾಡಿದ್ದೇವೆ, ಎಲ್ಲ ಅಧಿಕಾರಿ ಬರ್ತಾರಲ್ಲ ಅವ್ರತ್ತೆಲ್ಲರನ್ನೂ ಹೇಳಿದ್ದೀವಿ ಇದೊಂದು ಕ್ಲೀನ್ ಮಾಡಿ ಕೊಡಿ ಅಂತ, ಸರಿ ಮಾಡಿ ಕೊಡಿ, ಒಂದು ಚರಂಡಿ ಮಾಡಿ ಕೊಡಿ ಅಂತ ಹೇಳಿದ್ದೀವಿ. ಆದರೆ ಯಾರೂ ಸಹ ತಲೆಗೆ ಹಾಕ್ಕೊಳ್ಳಲ್ಲ. ನೋಡಿ, ಈ ಥರ ಬಾತ್ರೂಮ್ ನೀರೆಲ್ಲ ಹೊರಗಡೆ ಬಿಟ್ಟರೆ ಏನಾಗ್ಬೋದು, ಯಾವ ಕಾಯಿಲೆಲ್ಲ ಬರ್ಬೋದು? ಸ್ವಚ್ಛತಾ ಅಧಿಕಾರಿಗಳು, ಹೆಲ್ತ್ ಇನ್ಸ್ಪೆಕ್ಟರ್ ಈಚೆ ಬರೋದೇ ಇಲ್ಲ, ಸುಮಾರು ಒಂದು 2-3 ವರ್ಷ ಆಯಿತು ಈಚೆ ಕಡೆ ಬರಲೇ ಇಲ್ಲ, ನೋಡಲಿಕ್ಕೆ ಬರಲಿಲ್ಲ. ಇನ್ನೊಂದು, ಇಲ್ಲಿ ಈ ಥರ ಪ್ರಾಬ್ಲಮ್ ಇದ್ದು ಸೊಳ್ಳೆಗಳನ್ನು ಸಿಕ್ಕಾಪಟ್ಟೆ ಕಾಟ. ರಾತ್ರಿ ಸಣ್ಣ ಸಣ್ಣ ಮಕ್ಕಳಲ್ಲಿ ತಿರುಗಾಡ್ತಾರೆ, ಹೆಚ್ಚು ಪ್ರಾಬ್ಲಮ್ ಆಗೋದು ಸಣ್ಣ ಮಕ್ಕಳಿಗೆ. ಏನೆಲ್ಲ ಕಾಯಿಲೆಲ್ಲ ಬರ್ತದೆ ಅಂತ ಎಲ್ಲ TVಯಲ್ಲಿ ಎಲ್ಲ ಕೊಡ್ತಾರೆ, ಏನೇನು ಮಾಡಬೇಕು ಅದೆಲ್ಲ. ಆದರೆ ಯಾರು ಸಹ ತಲೆಗೆ ತಗೊಳ್ಳಲ್ಲ, ಎಜುಕೇಷನ್ ಇಲ್ಲ, ಅದ್ರ ಬಗ್ಗೆ ತಿಳಿಸಿಕೊಡೋರೇ ಇಲ್ಲ. ಹೆಲ್ತ್ ಇನ್ಸ್ಪೆಕ್ಟರ್ ಇದ್ರೆ ದಯವಿಟ್ಟು ಬಂದು ಒಂದು ಇದ್ರ ಬಗ್ಗೆ ಒಂದು ಎಜುಕೇಷನ್ ಕೊಡಬೇಕಂತ ನಿಮ್ಮ ಹತ್ರ ಕೇಳ್ಕೊಳ್ತೀನಿ. ನನಗೆ ನೆಡ್ಲಿಕ್ಕೆ ಆಗೋದಿಲ್ಲ, ಬಾಮಿ ಹೋದರೆ ನೀರು ಎಟ್ಲಿ ಓದ್ ಹೊಯ್ಲು ಆಗೋದಿಲ್ಲ, ಕಷ್ಟ ಕಷ್ಟ. ಏನು ಯಾರಿಗೆ ಹೇಳೋದು, ಅದೇನು ದಿನ ನೀರು ಬರೋದಿಲ್ಲ, ಇಲ್ಲ ಬತ್ತಿಲ್ಲ ನೀರು. ಪಂಚಾಯತಿಂದ ನೀರು ಇಲ್ವಾ? ಪಂಚಾಯತ್ಗೆ ನೀರೇ ಸಿಕ್ಕೋದಿಲ್ಲ, 3-4 ದಿವ್ಸದ ಮೇಲೆ ಸಿಗ್ತೆ, 1-2-4 ಕಡ್ಪಣ ಅಷ್ಟೇ. ಹಾಂ, ನಾವು ಬಿಲ್ ಕಟ್ತಾವ ತಿಂಗಳು ತಿಂಗಳಿಗೆ, ನಾವು ಕಟ್ಟೋದು ಬಿಲ್ ಕೊಡ್ತಾ, ಅದಕ್ಕೆ ನಾವು ಬಾಕಿ ಇಟ್ಕೊಂಡಿಲ್ಲ. ಹಾಂ, 5-6 ಕೊಡ್ಪಣ ಸಿಗ್ತದೆ, ಶಿವ ದರ್ಶನ ಕೊಡ್ಪಣ ಸಿಗ್ತದೆ ನಳ್ಳಿಗೆ. ಹಾಂ, ಒಂದು ದಿವಸ ಇದು ಮಾಡಿ ಒಂದು ದಿವಸ ಬಿಡ್ತಾರೆ ನೀರು. ನೀರಿದೆ ತೊಂದರೆ ಈ ಊರಿಂದ ಎಲ್ಲ ವರ್ಷದ ಎಲ್ಲ ದಿನಗಳಲ್ಲೂ ಹಾಗೆ.
ಎಲ್ಲ ವರ್ಷದಿಂದ ಹಾಗೆ ನಮಗೆ ನಾವೀಗ 20 ವರ್ಷ ಆಯ್ತು ಇಲ್ಲಿ ಬಂದು ಸೇರ್ಕೊಂಡು ಈಗ 20 ವರ್ಷದಿಂದ ಈಗ ಸ್ವಲ್ಪ ಅಡ್ಡಿಲ್ಲ ಅಷ್ಟೇ. ಅದೇ ನಮಗೆ ಜನವರಿಯಿಂದ ನೀರು ಇಲ್ಲ. ಜನವರಿಯಿಂದ ನೀರಿಲ್ಲ. ನಿಮಗೆ ಸರ್ಕಾರಿ ಬಾವಿ ಇದೆಯಲ್ಲ ಅಲ್ಲಿಂದ ಸರ್ಕಾರಿ ಬಾವಿ ಬುಳು ಬುಳು ಆಗಿ ಹೋಗ್ತಲ್ಲ ಸ್ವಲ್ಪ ನೀರು. ಎಷ್ಟು ನೀರು ಇರುತ್ತೆ ಎಷ್ಟು 70 ನೀರು ಪೂರೈಕೆ ಆಗುದಿಲ್ಲ ನಿಮಗೆ? ಪಂಚಾಯತಿಂದ ಓಟ್ಲ ಹತ್ರ ಬಂದ್ರೆ ಕೊಡ್ತಾರೆ ಗಾಡಿ ಮೇಲೆ ತಂದು. ಅದು ಮನೆಗೆ 8 ಕೊಡ್ಕೊಂಡು ಸಾಕಲ್ಲ ಜೀವನ ನಮ್ದು. ಮತ್ತೆ ಎಲ್ಲರ ಹತ್ರ ಕೇಳಿರಪ್ಪ ಜೀವಗಳವರಿಗೆ ಜೀವ ಬಿಡುವವರಿಗೆ ಸ್ವಲ್ಪ ನೀರು ಕೊಡ್ತಾರೆ ನಿಮ್ಗೆ ಅಷ್ಟೊರ್ಗೆ ಬದುಕಿರಿ ನಂತರ ಅಷ್ಟೇ. ಮತ್ತೆ ಅಂತ ಕೊಡ್ತಿದ್ರು ಕುಡಿತಿದ್ರು ನಾವು. ಮತ್ತೆ ಅರ್ಧೋಗುದು ಇಷ್ಟು ನೀರು ಕೊಡೋದಿಲ್ಲ ನಮಗೆ. ಈಗ ನೀರೆಲ್ಲ ಇಲ್ಲ ಎಲ್ಲಿ ಕಡೆ ಬಡ್ಕೊಂತಾರೆ. ಬರೇಲಿ ಹೊಡೆದಿದ್ದು ಬರೇಲಿಗೆ ನೀರು ಒಳ್ಳೇದಿಲ್ಲ ಅದು ಕೆಂಪು ನೀರು ಕುಡುಕಾತಿಲ್ಲ. ಇಲ್ಲಾದ್ರೆ ನಾವು ಅಲ್ಲಿ ಸಮುದ್ರ ಹತ್ರ ಹೋಗ್ಬೇಕು ಪೂಜಾರಿ ಮನೆಗೆ. ಕಿತ್ಲು ಕಿಲೋಮೀಟ್ರ್ ಕೆಳಗೆ ಅಲ್ಲಿಂದ ತರಬೇಕು ಕುಡಕ್ಕೆ. ಶಾಲೆ ಬ್ಯಾಮಿಗೂ ನೀರು ಜಾಸ್ತಿ ಇಲ್ಲ. ನೀರು ಸಮಸ್ಯೆ ಅಂದರೆ ಬೋರ್ ನೀರು ಹೊಡಿಲಿಕ್ಕಾಗೋದಿಲ್ಲ. ಹಗಲು ರಾತ್ರಿ ಇವಾಗ ಬೋರಿಂಗ್ ಹೊಡಿಬೇಕು ನಾವು. ಜೀವನಲ್ಲ ಶಿಸ್ತಾಗ್ತದೆ. ನಾವು ಕೆಲಸ ಹೋಗೋದ್ರ ಮೇಲೆ ಇಲ್ಲೇ ಬೋರಿಂಗ್ ಹೊಡಿಬೇಕು. ಜೀವನಲ್ಲ ಶಿಸ್ತಾಗ್ತದೆ. ಮತ್ತು ನೀರಿಲ್ಲ ಇಲ್ಲಿ ನಮಗೆ ಸುಮಾರು ಟೈಮ್ ಆಯಿತು ಇಲ್ಲಿ ನೀರದ ಸಮಸ್ಯೆ ಇಲ್ಲಿ. ಮತ್ತು ನೀರು ಸಮಸ್ಯೆ ಮತ್ತು ಹೆಂಗಸರ ಹತ್ರ ನೀರು ಹೊಡಿಲಿಕ್ಕಾಗೋದಿಲ್ಲ. ಮತ್ತು ಅದು ಕುಡಿಲಿಕ್ಕೆ ನೀರು ಸುಮಾರು 1 ಕಿಲೋಮೀಟ್ರ್ ಹೋಗಬೇಕು. ಹಾಂ ಹಿಂಗೆಲ್ಲ ಸಮಸ್ಯೆ ಎಲ್ಲರಿಗೆ. ಮತ್ತು ಸುಮಾರು ಟೈಮ್ ಆಯಿತು ಸರ್, ಸುಮಾರು ಟೈಮ್ ಆಯಿತು. ಮಳೆಗಾಲದಲ್ಲೇ ಸಿಕ್ಕೋದಿಲ್ಲ, ಬಿಸಿಲಲ್ಲಿ ಸಿಕ್ಕೋದಿಲ್ಲ. ಈಗ ದೂರ ಹೋಗಬೇಕು. ಪಂಚಾಯತ್ ಮಾತಾಡ್ರೆ ಇವತ್ತಲ್ಲ ನಾಳೆಯಿಂದ ಹೇಳ್ತಾರೆ ಅವರು. ಎಷ್ಟು ಮಾತಾಡಿದ್ರೆ ಒಂದು ಇವತ್ತಲ್ಲ ನಾಳೆ ಒಂದು ತಿಂಗಳು ಹೆಂಗೆ ಹೇಳ್ತಿರು? ಹಾಂ ಸರ್ ಹೌದು. ನಮಗೀಗ ನೀರು ಬೇಕಂಗೆ ನಾವು ಮಾತಾಡ್ತಾರೆ. ನಾವು ಕಳೆದ ತುಂಬ ವರ್ಷದಿಂದ ನಮ್ಮ ನೀರಿನ ಸಮಸ್ಯೆ ಎದುರಾಗ್ತಾ ಇದೆ. ನಾವು ಇವಾಗ ದಿನ 2 ದಿನಕ್ಕೊಮ್ಮೆ 8 ಕೊಡಪ ನೀರು ಕೊಡ್ತಾ ಇದ್ದಾರೆ. 8 ಕೊಡಪನ ಎಲ್ಲೂ ಸಾಕಾಗ್ತಾಯಿಲ್ಲ. ರಾತ್ರಿ 10 ಗಂಟೆ 11 ಗಂಟೆ ತನಕ ನೀರು ಬರ್ತಾನೆ ಇರ್ತದೆ. ಅವಾಗ ನಾವು ಬೇರೆ ಕೆಲಸ ಮಾಡ್ಕೊಳ್ಳೋದು ಹೆಂಗಸರು ಅಥವಾ ಈ ನೀರು ತುಂಬ ಇರೋದು ಗೊತ್ತಾಗೋದಿಲ್ಲ. ಆದರೂ ನೀರು ಬೇಕೇ ಬೇಕು ಅದಕ್ಕೆ ತುಂಬ್ಕೊಳ್ತಾರೆ, ಏನು ಮಾಡೋಕ್ಕಿಲ್ಲ. ಕಾಯಬೇಕಾಗುತ್ತೆ, ಬೇಕೇ ಬೇಕಲ್ವ. ಎಷ್ಟೋ ಸಲ ಜಗಳನೂ ಆಗುತ್ತೆ, ನೀರು ಸರಿ ಸಿಗಲಿಲ್ಲ, 1 ಕೊಡಪನ ಜಾಸ್ತಿ ಸಿಗಲಿಲ್ಲ, ಅಲ್ಲಿ ನೀರು ಚೆಲ್ಲೋದು ಇದು ನೀರು ಚೆಲ್ಲೋದು ಅಂತ ಆಗಲೇ ಆಗುತ್ತೆ. ಅಂದು ಬಾವಿ ಇದೆ, ಅದು ಸ್ವಲ್ಪ ಸರಿಯಾಗಿ ಒಂದು ವ್ಯವಸ್ಥೆ ಮಾಡಿದರೆ ನೀರು ಸಮ ಸಿಗ್ತಾ ಇತ್ತು, ಆದರೆ ಸಿಗ್ತಾ ಇಲ್ಲ. ಇವಾಗ ಖಾಲಿ ಅದೆಲ್ಲನೂ ಖಾಲಿ. ಅಲ್ಲಿ ಇನ್ನೂ ನೀರು ಬಂದಿಲ್ಲ, ಎಲ್ಲ ಕಾಯ್ತಾ ಇದ್ದಾರೆ ಅಷ್ಟೇ. 2-3 ದಿನಕ್ಕೆ ಪಂಚಾಯತ್ ನೀರು ಅಂತ ಹೇಳ್ತಾರೆ, ನೀರು ಸಹ ಸರಿ ಬರೋದಿಲ್ಲ. ಇವಾಗ ಬಾವಿ ನೀರು ಒಂದು ವ್ಯವಸ್ಥೆ ಸರಿ ಮಾಡ್ಬೇಕು, ಇಲ್ಲಾದ್ರೆ ಆಗುದಿಲ್ಲ ಇವರೇ. ಇಲ್ಲ ಡೈಲಿ ನೀರಾದ್ರೂ ಒಂದು ಮನೆಗೆ 8 ಕೊಡಪ ನೀರಂತೆ, ಎಲ್ಲಿ ಸಾಕಾಗುತ್ತೆ ಹೇಳಿ? ಸರಿ ಪಾತ್ರೆ ತೊಳಿಲಿಕ್ಕೆ ಸಾಕಾಗುವುದಿಲ್ಲ ನೀರು. ಇಲ್ಲಿ ಸಮಸ್ಯೆ ಅಂದರೆ ಪಾಪ ಮಕ್ಕಳೆಲ್ಲ ಹೋಗ್ತಾರೆ ಆ ಬಾವಿ ಹತ್ರ ನೀರು ತರಲಿಕ್ಕೆ. ಸಣ್ಣ ಸಣ್ಣ ಮಕ್ಕಳೆಲ್ಲ ಹೋಗಲೇಬೇಕು, ಏನಕ್ಕಂದ್ರೆ ನೀರಿಲ್ಲ ಅಲ್ಲ. ಒಂದು 8 ಜನ ಹೋದ್ರೆ ಮತ್ತೆ ನೀರು ಸ್ವಲ್ಪ ತರಲಿಕ್ಕೆ ಆಗುತ್ತೆ, ಇಲ್ಲಾದ್ರೂ ಇಲ್ಲ. ನಮ್ಮ ಶಾಲೆ ಒಂದು ಬಾವಿ ಇದೆ, ಅದರಲ್ಲೂ ಸಹ ಸರಿ ನೀರಿಲ್ಲ. ಇಲ್ಲೊಂದು ಅವ್ರ ಮನೆ ಒಂದು ಬಾವಿ ಇದೆ, ಅದರಲ್ಲೂ ಸಹ ನೀರಿಲ್ಲ. ಎಷ್ಟಂತ ಕೊಡ್ತಾರೆ ಅವರು ಕೂಡ? ಸುಮಾರು 60 ಫೀಟ್ ಅಡಿಗಿದೆ ನೀರು. ಒಂದು ಹಬ್ಬ ಅಂದರೂ 1 ಕೊಡಪ 2 ಕೊಡಪ ನೀರು ಕುಡಿಲಿಕ್ಕೆ ಕೊಡ್ಬೋದು ಅಷ್ಟೇ. ಅದು ಬಿಟ್ಟರೆ ನಮ್ಮ ನೀರಿನಗಳು ತಪ್ಪಿದ್ದಲ್ಲ. ಬೋರ್ವೆಲ್ ನೀರು ಕುಡಿಲಿಕ್ಕಾಗಲ್ಲ, ಒಂದ್ಸಲ ತುಂಬಿಟ್ಟಿದ್ರೆ ಆ ನೀರು ತುಂಬ ಮಡ್ಡಿ ಆಗ್ತದೆ, ಅಂದರೆ ಫುಲ್ ಗಲೀಜಾಗಿರ್ತಾರೆ. ನೀರು ಕುಡಿಲಿಕ್ಕಾಗಲ್ಲ, ಆಮೇಲೆ ಅಡುಗೆ ಅಂತೂ ಯೂಸ್ ಮಾಡಲಿಕ್ಕಾಗಲ್ಲ. ಓನ್ಲಿ ಅಂದರೆ ಒಂದು ಕೈ ತೊಳಿಲಿಕ್ಕೋ ಅದಕ್ಕೇನು ಯೂಸ್ ಮಾಡ್ಬೋದು ಅಷ್ಟೇ, ಬಿಟ್ಟರೆ ಬೇರೆ ಯಾವುದಕ್ಕೆ ಯೂಸ್ ಆಗಲ್ಲ. ಇವರು ಏನಾದರೂ ನೋಡಿ, ಏನಾದರೂ ಇವರು ಪಂಚಾಯತ್ನವರು ಅಥವಾ MLAಗಳು ನೋಡಿ ಏನಾದರೂ ವ್ಯವಸ್ಥೆ ಮಾಡಿಕೊಡ್ಬೇಕು. ಅಲ್ಲ ಹೋರಾಟ ನಾವು ಹುಡುಗರು ಮಕ್ಕಳೆಲ್ಲ ಹೋಗಿ ಹೇಳ್ತಾನೆ ಇರ್ತೀವಿ. ಅವ್ರು ಬರ್ತಾರೆ, ಹೋಗಿ ನೋಡ್ತಾರೆ, ಹೋಗ್ತಾರೆ, ಏನಾದರೂ ಮಾಡ್ತೀವಿ ಅಂತ. ಮಾಡೋದೇನು ಇದೆ, 8 ಕೊಡಪ ನೀರು ಕೊಡ್ತಾರೆ 2 ದಿನಕ್ಕೊಮ್ಮೆ, ಆಯ್ತು ಅವ್ರ ಕೆಲಸ ಅಷ್ಟೇ. ಎಲ್ಲ ಕಡೆನೂ ಇದೇ ಬರಗಾಲ ಇದೆ ಹಾಗೆ ಹೀಗೆ ಅಂತ ಹೇಳ್ತಾರೆ ಪ್ರತಿದಿನ, ಅದನ್ನೇ ಹೇಳ್ತಾರೆ ಅವರು. 8 ಕೊಡಪ ನೀರು ಕೊಟ್ಟರೆ ಎಲ್ಲಿ ಸಾಕಾಗುತ್ತೆ ಹೇಳಿ? ಈಗ ಏನಾದರೂ ಈ BJP ಬಂದಿದ್ದಾರೆ, ಸುಕುಮಾರ್ ಶೆಟ್ಟರು ಬಂದಿದ್ದಾರೆ, ಮತ್ತೆ ಏನಾದರೂ ನೋಡಬೇಕು, ಏನಾದರೂ ಸವಲತ್ತು ಮಾಡಿಕೊಡ್ಬೋ ಅಂತ ಭರವಸೆ ಇದೆ, ನೋಡ್ಬೇಕು. ಮತ್ತೆ ಪ್ರಾಬ್ಲಮು, 8 ಕೊಡಪಡ ನೀರು ಸಿಕ್ಕತ್ತೆ, ಮತ್ತೆ ಪೈಪ್ ನೀರು 4-5 ದಿವಸ ಆಯ್ತು ನೀವಿಲ್ಲ, ಅದೇ ಪ್ರಾಬ್ಲಮ್. ಮತ್ತೆಂತಿಲ್ಲ, ಹೌದು ವರ್ಷ ಇಡೀ. ಈಗ ಮಳೆಗಾಲದಲ್ಲೇ ಅಡ್ಡಿಲ್ಲ, ಮಳೆಗಾಲ ಸ್ವಲ್ಪ ನೀರು ಬರುತ್ತೆ, ಈಗ ಇಲ್ಲ. ಅದೇ ಇಲ್ಲ ಇಲ್ಲ ಇಲ್ಲ, ಒಂದು ಇದು ಕೊಟ್ಟಿದೆ, ಅದೇ ಕೆಂಪು ಕೆಂಪು ಆಗತ್ತೆ ನೀರು, ಕೆಂಪು ಆಗತ್ತೆ ಅದು. ಕೊಡುವುದಿಲ್ಲ, ಅದು ಸ್ನಾನ ಮಾಡೋಕ್ಕಾಗೋದಿಲ್ಲ, ಏನೇ ಇಲ್ಲ. ಇದು ಕೊದ್ಲಿ ಎಲ್ಲ ಕೆಂಪಾಗತ್ತೆ, ಬೆಳೆ ಆಗತ್ತೆ. ಅದೇ ಕೊಡಪ್ಪ ನೀರು ಮತ್ತೆ ಜಾಸ್ತಿ ಕೊಡೋದೇ ಇಲ್ಲ ಅಲ್ಲ ಅವರು. ಇಲ್ಲ ಬಾಮಿನೇ ಇಲ್ಲ, ಬಾಮಿಗಿದ್ರೆ ಆಕೆ ನೀರೇ ಇರೋದಿಲ್ಲ ಅದ್ರಾಗೆ, ಎಂಥದ್ದು ಇಲ್ಲ.
ಎಂಟೆಂಟು ಕೊಂಡ್ಪನ್ ತಂದು ಕೊಡ್ತಾರೆ. ಹಾಂ, ಬೇರೆ ನೀರಿಲ್ಲ, ಬೋರೆಲಿತ್ತ, ಬೋರೆಲಾಗೆ ಸರಿ ನೀರೇ ಬರ್ತಿಲ್ಲ. ಅಲ್ಲ ಒಂದು ದಿವಸ ನೀರು ಬಂದರೆ ಮತ್ತೊಂದು ದಿವಸ ನೀರು ಬರೋದಿಲ್ಲ ಇಲ್ಲಿ. ಮತ್ತು ನೀರೇ ಸುಮಾರು ವರ್ಷದಿಂದ ಸರ್, ನಾ ಬಂದಾಗದಿಂದ ನೀರಿಂದ ಸಮಸ್ಯೆ ಅದು. ಪಂಚಾಯತ್ನವ್ರು ಕೇಳಿ ನೀರು ಬಿಡ್ತಾರಂತ ಅವ್ರು, ಒಂದು ದಿವಸ ಬಂದರೆ ಮತ್ತೊಂದು ದಿವಸ ಇಲ್ಲ ನೀರಿಲ್ಲ, ಯಾವತ್ತು ನೀರಿಂದ ಸಮಸ್ಯೆ. ನೀರಿಲ್ಲ ಬೋರಿಂಗ್ ಹೊಡಿಬೇಕು ಸರ್, ಇಲ್ಲೇ ಇತ್ತು ಬೋರಿಂಗ್, ಬೋರಿಂಗ್ ಹೊಡಿಬೇಕು. ನೀರು ಬರತ್ತೆ ಹೊಡೆದ್ರೆ ಸಾಕಾಗತ್ತೆ, ಹೊಡೆದ್ರೆ ಎಷ್ಟು ಬೇಕಾದ್ರೆ ಬರುತ್ತೆ ನೀರು. ಕುಡಕ್ಕಾಗೋದಿಲ್ಲ, ಕುಡಿಕಿ ನೀರಿಗೆ ಕಾಯ್ಬೇಕು ನಾವು, ಬಂದ್ರಿತ್ತು ಇಲ್ದಿರಲಿಲ್ಲ. ನೀರಿನ ಸಮಸ್ಯೆ 10-20 ವರ್ಷದಿಂದ ಇದಿರ್ತಾವೆ ನಮ್ಮ ಮನೆ ಮಾಡ್ತಿತ್ತು. ನಾವು ಎಲ್ಲೋ ನೀರಿಗೆ ಒಂದು ಕೊಡಪ ನೀರು ತರಬೇಕಂದ್ರೆ ಬೇರೆ ಕಡೆಗೆ ಹೋಗಿ ಬರ್ತಿರ್ಬೇಕು, ಒಂದೆರಡು ಕಿಲೋಮೀಟ್ರ್ ಹೋಯ್ಕೆ. ಹಾಂ, 2 ಕಿಲೋಮೀಟ್ರ್ ಹೋಯ್ಕೆ ಒಯ್ಲಿ ಕೆಳಗೆ, ಅಲ್ಲಿಂದ ನೀರು ತರಬೇಕು ಎರಡು ಕುಡಿಲಿಕ್ಕೆ, ಮತ್ತು ಬಟ್ಟೆ ಒಗಿಲಿಕ್ಕೆ ಇದಕ್ಕೆಲ್ಲ ಒಂದು ಬೋರಿಲ್ಲ ನೀರು. ಅದು ದಿನ ಹೊಡೆದ್ರೆ ಎಂತ ಮಾಡೋದು ಮಾಡ್ರಿ, ಏನು ಮಾಡೋದು ನಮ್ಮ 20 ವರ್ಷದಿಂದ ಈ ಸಮಸ್ಯೆಗೆ. ನೀರಿಂದೇ ಸಮಸ್ಯೆ ಬಿಟ್ಟರೆ ಮತ್ತೆ ಬೇರೆ ಅಂತ ಇಲ್ಲ ನಮಗೆ, ಇಷ್ಟೇ ಮತ್ತೆ ಬಿಟ್ಟರೆ ಮತ್ತೆ ಬೇರೆ ಅಂತ ಏನು. ಏನು ಮತ್ತೆ 8 ಕೊಡಪ ನೀರು ಕೊಟ್ಟರೆ ನಮಗೆ ವರ್ಷಿಡಿ ಇದೇ ಸಮಸ್ಯೆ. ಮತ್ತೆ ಅದು ಬಾಮಿ ನೀರು ಇತ್ತು, ಎಷ್ಟು ಕೊಡಪ ನೀರು ಬರುತ್ತೆ, ಒಂದು 10 ಕೊಡಪ ನೀರು ಬರುತ್ತೆ, ಸೈ ಮುಗೀತು. ಮತ್ತಿಲ್ಲ ನೀರು, ಸೀಸನಿಗೆ ನೀರೇ ಇರುವುದಿಲ್ಲ, ಸೀಸನಿಗೆ ನೀರು ಇರುವುದಿಲ್ಲ. ಮತ್ತೇನು ಮಾಡೋದು ಅದರಲ್ಲಿ, ಏನು ಮಾಡೋದು ಸಮಸ್ಯೆನ ಅದನ್ನೇ ಇದು ಮಾಡಬೇಕು. ಪಂಚಾಯತ್ ಹೇಳಿದ್ರೆ ಅವರು ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾರೆ, ಬಿಟ್ಟರೆ ಮತ್ತೆ ಬೇರೆ ಏನೂ ಮಾತಾಡೋದಿಲ್ಲ ಅವರು, ಮುಂದೆ ಬರೋದಿಲ್ಲ. ಮುಂದೆ ಹೋದರೆ ಮಾಡ್ತೀವಿ ನಾವು, ಮಾಡ್ತೀವಿ ನಾವು ಅಷ್ಟೇ ಅವ್ರು ಹೇಳೋದು. ನಮ್ಮ ಮತ್ತೆ ಸಮಸ್ಯೆ ಯಾವುದಿತ್ತು ಈ ಸಮಸ್ಯೆ ಬಿಟ್ಟರೆ ಮತ್ತೆ ಅಂತ ಹೇಳಿ, ನೀರಿನ ಸಮಸ್ಯೆ ಬಿಟ್ಟರೆ ನಮ್ಗೆ ಬೇರೆ ಅಂತಿಲ್ಲ ಸಮಸ್ಯೆ. ಈ ಭಾಗದಲ್ಲಿ ಹಲವು 18-20 ವರ್ಷಗಳಿಂದ ಒಂದು ನೀರಿನ ಸಮಸ್ಯೆ ಇದೆ. ಸಮಸ್ಯೆ ಬಗ್ಗೆ ಎಲ್ಲ ಒಂದು 18 ವರ್ಷದಿಂದ ಶಾಸಕರ ಗಮನಕ್ಕೂ ಇದೆ, ಹಾಗೂ ಪಂಚಾಯತ್ನವರ ಗಮನಕ್ಕೂ ಇದೆ. ಈ ಒಂದು ಪರಿಸರದ ನೀರಿನ ಒಂದು ಯಾವುದೇ ಒಂದು ತೊಂದರೆಗಳನ್ನು ಇಲ್ಲಿನ ತನಕ ಪರಿಹರಿಸಲಿಕ್ಕೂ ಯಾರಿಂದನೂ ಆಗಲಿಲ್ಲ. ಸೊ ಎಲ್ಲ ಹೇಳ್ತಾರೆ ಮಾಡುವ ನೋಡುವ ಬರ್ತೀನಿ ಬರ್ತದೆ ನೋಡುವ ಇನ್ನು ಮಾಡ್ತೀವಿ ಅಂತ ಹೇಳ್ತಾರೆ, ಬಿಟ್ಟರೆ ಇನ್ನೂ ಏನು ಇಲ್ಲಿಂದ ನೀರಿನ ಎಲ್ಲ ಸಮಸ್ಯೆಗಳ ಯಾವುದು ಕ್ಲಿಯರೆನ್ಸ್ ಆಗಲಿಲ್ಲ, ಇನ್ನೂ ಮಾಡೋದ್ರಲ್ಲೇ ಇದ್ದಾರೆ. ಸೊ 90 ಮನೆಗಳಿಗೆ ಒಂದೇ ಬಾವಿ ಇದೆ, ಆ ಬಾವಿಯಲ್ಲಿ ಇವಾಗ ನೀರು ಬತ್ತಿ ಹೋದ ಕಾರಣ ನೀರು ಸಹಿತ ಯಾರಿಗೂ ಸರಿಯಾದ ಸಮಯಕ್ಕೆ ಸಿಗ್ತಾ ಇಲ್ಲ. ಸಿಗದೆ ಹೋದ ಸಮಯದಲ್ಲಿ ಏನಾಗುತ್ತೆ ಅಂತೇಳಿ ನಾವು ಪಂಚಾಯತಲ್ಲಿ ಹೋರಾಟ ಮಾಡಿ ಒಂದು ನೀರಿನ ಒತ್ತಡವನ್ನು ಹೇರಿದ್ದಕ್ಕೆ ಒಂದು 8 ಕೊಡಪನ ನೀರು ಏನಂತ ಕೊಡಬೇಕಂತ ಇದ್ದೀವಿ. ಮೊದಲಿಗೆ ಒಂದು 10 ಕೊಡಪನ ನೀರಿನ ವ್ಯವಸ್ಥೆಯನ್ನು ಮಾಡಿದರು, ಆಮೇಲೆ ಅದು ಇನ್ನು ಪೂರೈಸದ ಕಾರಣ ಅಂದರೆ ನೀರನ್ನು ಅವರು ಪಂಚಾಯತ್ನವರು ಬೇರೆ ಕಡೆಯಿಂದ ದುಡ್ಡು ಕೊಟ್ಟು ನೀರು ತರಿಸ್ಬೇಕಾದ ಪರಿಸ್ಥಿತಿ ಇದೆ. ಅದರಿಂದ ಅವರು ಕೊಟ್ಟಂಥ ನೀರು ಒಂದು 10 ಕೊಡಪನ ಇದ್ದು ಆಮೇಲೆ ಕ್ರಮೇಣ 8 ಕೊಡಪನಕ್ಕೆ ಬಂದಿದೆ. 8 ಕೊಡಪನ ಅಂದರೆ ಅವರು ಕೊಡುವಾಗ ಬೆಳಿಗ್ಗೆ ಸಂಜೆ 6 ಸ್ಟಾರ್ಟ್ ಆಗಿದರೆ ರಾತ್ರಿ 11 ಗಂಟೆ ತನಕ ಸರಬರಾಜು ಆಗ್ತಾ ಇರುತ್ತೆ ನೀರು. ನೀರು ಸರಬರಾಜು ಆಗಲಿಕ್ಕೆ ಇಲ್ಲಿ ಮನೆಯವರು ಕಾಯ್ತಾನೆ ಇರಬೇಕಾಗತ್ತೆ ಎಷ್ಟೊತ್ತಿಗೆ ನೀರು ಬರುತ್ತೆ ಅಂದರೆ. ತಪ್ಪಿ ಹೋದ ಒಂಚೂರು ತಪ್ಪಿ ಹೋಯಿದೆ ಅಂದರೆ ಅಂದರೂ ನೀರು ಸಿಗೋದು ಕಷ್ಟ. ಆ 8 ಕೊಡಪನ ನೀರು ಇಲ್ಲ, ಆ 8 ಕೊಡಪನ ನೀರಿಗಾಗಿ ರಾತ್ರಿ ಅನ್ನದೇ ಎಲ್ಲ ಮಹಿಳೆಯರು ಅವ್ರ ಕೆಲಸವನ್ನು ಬಿಟ್ಟು ಇಲ್ಲಿ ಕಾಯ್ತಾ ಇರ್ತಾರೆ ನೀರಿಗಾಗಿ. ಒಂದು ಈಗ ನಮ್ಮ ಹೇಳಿದ ಒಂದು ಶಾಸಕರ ಬಿ ಎಂ ಸುಕುಮಾರ್ ಶೆಟ್ಟಿ ಅವರ ಹತ್ರ ಮನವಿ ಮಾಡಿದ್ದೀವಿ. ಅವರು ಪ್ರಣಾಳಿಕೆಯಲ್ಲಿ ಒಂದು ಪಂಚನದಿ ಯೋಜನೆ ಕಾರ್ಯವನ್ನು ಕೈಗೊಳ್ತಾರೆ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ದಾರೆ. ಒಂದು ನೀರಿನ ಒಂದು ಪರಿಹಾರವನ್ನು ಮಾಡಿಕೊಡ್ಬೇಕಂತ ನಾವು ನಮ್ಮ ಈಗಿನ ಈ ಭಾಗದ ಶಾಸಕರಲ್ಲಿ ವಿಜ್ಞಾಪನೆ ಮಾಡ್ತಾ ಇದ್ದೇವೆ. ಮತ್ತು ಹಾಗೆ ಒಂದು ನಾವು ಪಂಚಾಯತಿಯವ್ರ ಹತ್ರ ಹೇಳಿದ್ವಿ, ಒಂದು ಬೋರಲ್ ತೋರಿಸಿದರು. ಬೋರಲ್ಲಿ ನೀರು ಒಂದು ನೀರಿನ ಅಭಾವ ಇದೆ ಅಂದರೆ ಒಂದು 8-10 ಒಂದು ಪೈಪ್ ಕೆಳಗೆ ನಿಲ್ಲಿಸಿದರೆ ಒಂದು ಸುಮಾರಿಗೆ ಒಂದು ಸ್ವಲ್ಪ ನೀರು ಕೊಡುವಂಥದ್ದು ಒಂದು ವ್ಯವಸ್ಥೆ ಆಗ್ಬೋದು ಅಂತ ಒಂದು ನಮ್ಮ ಗಮನಕ್ಕೆ ಬಂದಿದೆ. ಗಮನಕ್ಕೆ ಬಂದು ಪಂಚಾಯತಿನಲ್ಲಿ ತಿಳಿಸಿದ್ದೇವೆ. ಅವರು ಪಂಚಾಯತಿ ಪಿ ಯು ಡಿ ತುಂಬ ನಮಗೆ ಒಂದು ನೀರಿನ ಸಮಸ್ಯೆ ಬಗ್ಗೆ ತುಂಬ ಬಂದು ಹೋರಾಡಿ ಎಲ್ಲ ಹೋರಾಟ ಮಾಡಿದ್ದಾರೆ. ಅವರು ಕೂಡ ಇವಾಗ ಒಂದು ಪಂಚಾಯತಿ ತ್ರೋವಲ್ಲಿ ಒಂದು ಬೋರಲ್ ತೋರಿಸ್ಬೇಕಂತ ಹೇಳಿದ್ದಾರೆ. ಅವರು ಮಾಡಿಕೊಡಲಿಕ್ಕೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಒಂದು ಬೋರಲ್ನ ಪೈಪ್ ಕೂಡ ಹದಗೆಟ್ಟಿದೆ, ಇವಾಗ ಬೋರಲ್ ನೀರು ಬರಬೇಕಾಗಿರೋಂಥ ವ್ಯವಸ್ಥೆ ಮಾಡಿದ್ದಾರೆ. ಅದು ಪೈಪ್ ಲೈನ್ ಕೂಡ ಹದಗೆಟ್ಟಿದೆ, ಅದು ಕೂಡ ಸರಿಪಡಿಸಬೇಕಾಗುತ್ತದೆ. ಅಂದರೆ ಇಲ್ಲಿಂದ ನೀರಿನ ಸಮಸ್ಯೆ ಬಿಟ್ಟರೆ ಬೇರೇನು ಸಮಸ್ಯೆ ಇಲ್ಲ. ಒಂದು ಏರಿಯಾ ಅಲ್ಲ ಇದು, ಒಂದು 2 ಏರಿಯಾ ಇದೆ, 2 ಆ ಕಡೆ ಮತ್ತು ಈ ಕಡೆ 2 ಏರಿಯಾದಲ್ಲಿ ಇದೆ. 2 ಏರಿಯಾದವರಿಗೆ ಅಂದರೆ ನೀರು ಸರಬರಾಜು ಮಾಡಲಿಕ್ಕೆ ಒಂದೇ ಬಾವಿಯಿಂದ 90 ಮನೆಗಳಿಗೆ ಕೊಡಬೇಕಂದ್ರೆ ಭಾರಿ ಕಷ್ಟ ಆಗುತ್ತೆ. ಒಂದು ಟ್ಯಾಂಕ್ ಇದೆ, ಟ್ಯಾಂಕಲ್ಲಿ ಒಂದು 25,000 ಲೀಟರ್ ನೀರು ಅಂದಾಜು ಹಿಡಿಬೋದು. ಅದರಲ್ಲಿ ಅಂದರೆ ತುಂಬಲಿಕ್ಕಾಗೋದು ಬರೀ 22,000 ಅಷ್ಟೇ. ಒಂದು ಮನೆಗೆ 200 ಲೀಟರ್ ಅಂದರೆ ಒಂದು ದಿನಕ್ಕೆ ಅವರಿಗೆ ಯಾವ ಥರ ಒಂದು ನೀರಿನ ಸಮಸ್ಯೆಯನ್ನು ಪೂರೈಸಿಕೊಳ್ಳಿಕ್ಕಾಗತ್ತೆ? 200 ಲೀಟರ್ ನೀರಲ್ಲಿ ಎಷ್ಟು ಜನ ಒಂದು ಮನೆಯಲ್ಲಿ ಒಂದು
ಸಂಸಾರವನ್ನು ಹೇಗೆ ಕಳಿಬೇಕಾಗುತ್ತೆ, ಒಂದು ಕೊಡಪನ್ನ ನೀರನ್ನು ಎಷ್ಟು ಜನ ಸ್ನಾನ ಮಾಡಬೇಕಾಗತ್ತೆ, ಈ ಥರ ಒಂದು ಸಮಸ್ಯೆಗಳು ಎದುರಾಗುತ್ತದೆ. ಸಮಸ್ಯೆಗಳು ಎದುರಾದಾಗ ಏನು ಮಾಡಲಿಕ್ಕಾಗುವುದಿಲ್ಲ. ಆವಾಗ ಒಂದು ಟ್ಯಾಂಕರ್ ನೀರನ್ನು 300 ಲೀಟ್ರ್ ನೀರು 300 ರೂಪಾಯಿ ಕೊಟ್ಟು 1,000 ಲೀಟ್ರ್ ನೀರನ್ನು ತರಿಸ್ಬೇಕಾಗತ್ತೆ. ಆವಾಗ 1,000 ಲೀಟ್ರ್ ನೀರು ತರಿಸೋದೊಂದು ದೊಡ್ಡದಲ್ಲ. 300 ರೂಪಾಯಿ ಅಂದರೆ ಒಂದು ತಿಂಗಳಿಗೆ ಎಷ್ಟಾಗಿದೆ, 300 ಅಂದರೆ 15,000 ಅಷ್ಟು ಖರ್ಚಾಗತ್ತೆ. 15,000 ಅಂದರೆ ಇಲ್ಲಿರುವುದೆಲ್ಲ ಮೀನುಗಾರಿಕಾ ಕುಟುಂಬದವರು, ಅವರು ಹೋಗಿ ಮೀನುಗಾರಿಕೆ ನಡೆದರೆ ಮಾತ್ರ ಒಂದು ಈ ಒಂದು ಪರಿಸ್ಥಿತಿಯಲ್ಲಿ ನೀರು ತಂದು ಒಂದು ಮುಂದಿನ ಜೀವನವನ್ನು ಸಾಗಿಸ್ಬೋದು. ಇವಾಗ 5-6 ತಿಂಗಳಾಗಿದೆ, ಮೀನುಗಾರಿಕೆ ಕೂಡ ಸ್ಥಗಿತಗೊಂಡಿದೆ. ಆದ ಕಾರಣ ಇದನ್ನು ಮೀನುಗಾರಿಕೆಯಲ್ಲಿ ಇದ್ದರೆ ಏನು ತೊಂದರೆ ಇಲ್ಲ, ನೀರಂತೂ ತಂದು ಏನಾದರೂ ಮಾಡ್ಬೋದಿತ್ತು. ಸೊ ಇವಾಗ ಮೀನುಗಾರಿಕೆ ಕೂಡ ಸ್ಥಗಿತಗೊಂಡ ಕಾರಣ ಇಲ್ಲಿ ನೀರನ್ನು ತಂದು ಪೂರೈಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಸೊ ನಾವು ಇವಾಗ ಈ ಮುಖೇನ ನಿಮ್ಮ ಚಾನಲ್ನ ಮುಖೇನ ನಾವು ಇಲ್ಲೊಂದು ಶಾಸಕರಲ್ಲಿ ಮನವಿ ಮಾಡ್ಕೊಳ್ಳೋದಂದರೆ ಒಂದೇ, ನಮಗೊಂದು ನೀರಿನ ಸಮಸ್ಯೆಯನ್ನು ಶಾಶ್ವತ ಪರಿಹಾರ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಈ ಶಾಶ್ವತ ಪರಿಹಾರಕ್ಕಾಗಿ ನಾವು ನಿಮ್ಮಲ್ಲಿ ವಿಜ್ಞಾಪನೆ ಮಾಡ್ತಾ ಇದ್ದೇವೆ ಅಂತ ನಿಮ್ಮ ಹತ್ರ ಕೇಳ್ತಾ ಇದ್ದೀವಿ. ನಿಮ್ಮ ಚಾನಲ್ನ ಮುಖಾಂತರ ನಾವು ಶಾಸಕರಲ್ಲಿ ವಿಜ್ಞಾಪನೆಯನ್ನು ಮಾಡ್ತಾ ಇದ್ದೇವೆ. ಇಂದಿಗೆ ಇಲ್ಲಿನ ಜನಧ್ವನಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ನಾನು ನಿಮ್ಮೊಂದಿಗೆ ಇರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ. ಉತ್ಪನ್ನಗಳಿಗೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಹೆಚ್ಚಿಸಲು ಹಾಗೂ ಜನರ ಮನಗೆಲ್ಲಲು ಉತ್ತಮ ವೇದಿಕೆ ಸ್ಮೈಲ್ ಕನ್ನಡ ವಾಹಿನಿ. ಜಾಹೀರಾತಿಗಾಗಿ ಸಂಪರ್ಕಿಸಿ 9880067821 9743621584. ಹಲೋ, ನಾನು ಪ್ರೀತಿಕಾ ಶಿಫಾಲಿ. ನಿಮಗೆ ಹತ್ರ ಆದವ್ರದ್ದು ಯಾರಿಗಾದರೂ ವಿಶ್ ಮಾಡಬೇಕಾ? ಪ್ರತಿ ಸಲ ಕೇಕ್ ಎಲ್ಲ ಮುಖಕ್ಕೆ ಹಚ್ಚಿಬಿಟ್ಟು ಅವ್ರಿಗೆ ವಿಶ್ ಮಾಡ್ತೀರಾ ಅಥವಾ ಅವ್ರ ಮೇಲೆ ಮೊಟ್ಟೆ ಹೊಡೆದು ವಿಶ್ ಮಾಡ್ತೀರಾ? ಇದಕ್ಕಿಂತ ಇನ್ನೂ ಸ್ಪೆಷಲಾಗಿ ವಿಶ್ ಮಾಡಬೇಕು ಅಂದರೆ ನಿಮ್ಮ ಪ್ರೀತಿ ಪಾತ್ರರವರ ವಿಶಸ್ ಬರ್ಡೇ ವಿಶಸ್ಸನ್ನು ನಮಗೆ ಕಳಿಸಿ. ನಮ್ಮ ವಾಟ್ಸಪ್ ನಂಬರ್ ಇಲ್ಲಿದೆ, ತಪ್ಪದೇ ವಿಶಸ್ಸನ್ನು ಕಳಿಸಿ. ಮತ್ತು ನೋಡ್ತಾ ಇರಿ ಸ್ಮೈಲ್ ವಾಹಿನಿ, ನಮ್ಮ ಸಿಂಚನ ಕಾರ್ಯಕ್ರಮ. ಅತಿ ಶೀಘ್ರದಲ್ಲಿ ಭೇಟಿಯಾಗೋಣ ನಿಮ್ಮ ನೆಚ್ಚಿನ ಸಿಂಚನ ಕಾರ್ಯಕ್ರಮದಲ್ಲಿ, ನಿಮ್ಮ ಫೇವರೇಟ್ ಸ್ಮೈಲ್ ಟಿವಿಯಲ್ಲಿ.
ಪ್ರೀತಿ ಪಾತ್ರರಿಗೆ ವಿಶಸ್ ತಿಳಿಸ್ಬೇಕಾ, ಮನಸ್ಸಿನ ಭಾವನೆಗಳನ್ನು ಹಂಚ್ಕೋಬೇಕಾ? ಎಲ್ಲಿದೆ ಕಲರ್ಫುಲ್ ಹಾಡುಗಳ ಕಲರವ? ನಮ್ಮ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ, ನಾವದನ್ನು ನಿಮ್ಮ ಪ್ರೀತಿ ಪಾತ್ರರಿಗೆ ತಿಳಿಸ್ತೇವೆ ನಮ್ಮ ಸ್ಮೈಲ್ ವಿಶಸ್ನಲ್ಲಿ. ಉತ್ಪನ್ನಗಳಿಗೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಹೆಚ್ಚಿಸಲು ಹಾಗೂ ಜನರ ಮನಗೆಲ್ಲಲು ಉತ್ತಮ ವೇದಿಕೆ ಸ್ಮೈಲ್ ಕನ್ನಡ ವಾಹಿನಿ. ಜಾಹೀರಾತಿಗಾಗಿ ಸಂಪರ್ಕಿಸಿ 9880067821, 9743621584.